ಅಹೋರಾತ್ರ ಸರ್ ಅವರಿಗೆ ಈ ಅಲ್ಪನ ಪ್ರಣಾಮಗಳು. ಸರ್, ನನಗೆ ಇನ್ನೊಂದು ಪ್ರಶ್ನೆ ಕಾಡ್ತಿದೆ, ದಯವಿಟ್ಟು ಅದನ್ನು ನೀವು ತಿಳಿಸ್ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಇದು ವಿಡಿಯೋ ಮಾಡಿ ಹಾಕಿದರೆ ತುಂಬ ಎಲ್ರಿಗೂ ಯೂಸ್ಫುಲ್ಲು. ಸೊ ಯಾರ ಮೈಂಡಲ್ಲೂ ಬಂದಿರಲ್ಲ ಅಂತ ನಾನು ಅಂದ್ಕೊತೀನಿ. ಬಂದಿದ್ರೂ ಯೋಚನೆ ಮಾಡಿದ್ರೂ ನಂತರ ಯಾರಾದರೂ ಯೋಚನೆ ಮಾಡಿರ್ಬೋದು. ಐ ಥಿಂಕ್ ನನ್ನ ಮನಸ್ಸಲ್ಲಿ ಏನು ಕೊರಿತಿದೆ ಅಂದರೆ ಸರ್, ಇವಾಗ ಈ ವೈಜ್ಞಾನಿಕವಾಗಿ ಎಲ್ಲರೂ ಹೇಳೋದು 7-8 ಗಂಟೆ 5-6 ಗಂಟೆ ಕೂತಲ್ಲೇ ಕೂತ್ರೆ ಪೈಲ್ಸ್ ಆಗುತ್ತೆ, ಮತ್ತು ಈ ಡ್ರೈವಿಂಗಲ್ಲಿ ಎಲ್ಲ ಕೂತ್ಕೊಂಡು ಜಾಸ್ತಿ ಸಿಟ್ಟಿಂಗಲ್ಲಿದ್ದರೆ, ಆಲ್ಮೋಸ್ಟ್ ಎಲ್ಲೇ ಆಗಲಿ ಜಾಸ್ತಿ ಸಿಟ್ಟಿಂಗಲ್ಲಿದ್ದರೆ ಪೈಲ್ಸ್ ಬರುತ್ತೆ ಅನ್ನೋದು ವೈಜ್ಞಾನಿಕವಾಗಿ ದೃಢೀಕರವಾಗಿರೋದು, ಅಂದರೆ ಎಲ್ಲರೂ ಹೇಳೋದು. ಬಟ್ ಅದು ನನಗೆ ಗೊತ್ತಿರೋಂಗೆ ಹಿಂದೆ ಆಗಿನ ಕಾಲದಲ್ಲಿ ಋಷಿಮುನಿಗಳು 1 ದಿವಸ 2 ದಿವಸ 1 ವಾರ 1 ತಿಂಗಳು ವರ್ಷಗಟ್ಟಲೆ ಕೂತ್ಕೊಂಡು ತಪಸ್ ಮಾಡ್ತಿದ್ರು. ಅವರಿಗೂ ಇದೇ ಸಮಸ್ಯೆ, ಮೂಲವ್ಯಾಧಿ ಸಮಸ್ಯೆ, ಪೈಲ್ಸ್ ಸಮಸ್ಯೆ ಇರ್ತಿತ್ತ. ಅವ್ರಿಗೆ ಏನಕ್ಕೆ ಬರ್ತಿರಲಿಲ್ಲ? ಅಷ್ಟು ಲಾಂಗ್ ಟೈಮ್ ಸಿಟ್ಟಿಂಗಲ್ಲಿದ್ರೂ ನಮಗೇನಕ್ಕೆ ಬರ್ತಿದೆ ಅದು? ಇದು ನನ್ನ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಿದೆ ಸರ್. ಈ ಥರ ಏನಂದರೆ, ಇದು ನಿಮಗೆ ನಾನು ಕೇಳೋ ಕ್ವಶನ್ನು, ಇದು ಸರಿ ಅನಿಸಿದ್ರೆ ಮಾತ್ರ ನನಗೆ ಆನ್ಸರ್ ಕೊಡಿ ಸರ್. ನಾನು ಕೇಳ್ತಿರೋದು ತಪ್ಪು ಅನಿಸಿದ್ರೆ ನಿಮಗೆ ದಯವಿಟ್ಟು ಈ ಕ್ವಶನ್ಗೆ ಆನ್ಸರ್ ಮಾಡಿಬಿಡಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸೋಕ್ಕಾದರೆ ಕ್ಷಮಿಸಿ. ಇದು ಪ್ರಶ್ನೆಗೆ ಉತ್ತರ ಕೊಡಬೇಕನ್ಸಿದ್ರೆ ಕೊಡಿ ಸರ್. ಐ ಆಮ್ ವೇಟಿಂಗ್ ಯುವರ್ ರಿಪ್ಲೈ. ಏಯ್, ತಲೆ ಕೆಟ್ಟಿದ್ಯಾ ನಿನಗೆ? ವರ್ಷಗಟ್ಟಲೆ ತಪಸ್ಸು ಮಾಡೋದು ಅಂದರೆ ಋಷಿಮುನಿಗಳು ನಾನ್ ಸ್ಟಾಪ್ ಡೇ ಆ್ಯಂಡ್ ನೈಟ್ ಕೂತು ತಪಸ್ಸು ಮಾಡ್ತಿರ್ಲಿಲ್ಲ. ತಪಸ್ಸು ಮಾಡೋದು ಅಂದರೆ ಸಾಧನೆ. ಅದು ಅವ್ರಿಗೂ ಮಕ್ಕಳು ಮಡದಿ ಇರೋರು, ಅವರು ಅಡವಿಗಳಲ್ಲಿ ಗುಡಿಸಲು ಹಾಕ್ಕೊಂಡು ತಪಸ್ಸಿನ ಕೆಲಸ ಮಾಡೋರು. ತಪಸ್ಸು, ತಪ ಅಂದರೆ ಜಪ ಮತ್ತು ತಪ, ಇವೆರಡು ಶಕ್ತಿ ವೃದ್ಧಿ ಮಾಡೋದು. ಹೆಂಗೆ ಅಂದರೆ ದಿನನಿತ್ಯ ಶೌಚ ಮತ್ತು ಎಲ್ಲ ಪೂರ್ವಕರ್ಮಗಳನ್ನು ಮುಗಿಸ್ಕೊಂಡು ಅವರು ಶ್ರದ್ಧೆಯಿಂದ 8-10 ಗಂಟೆ ಧ್ಯಾನ ಮಾಡೋರು. ಧ್ಯಾನ ಅಂದರೆ ತಪಸ್ಸು. ಹೇಗೆ ಅಂತಃಪಶ್ಯನ ವಿಪಶ್ಯನ ಅಂದರೆ ಇದರಲ್ಲಿ ಸಾಧನೆಗೆ ಮುಂದುವರಿಯೋರು. ದಿನ ಇಷ್ಟು ಗಂಟೆ ಅಂತ ಕೂತ್ಕೊಳ್ಳೋರು. ಅಷ್ಟೇ ವಿನ ಬೇರೆ ಕೆಲಸಗಳು ಮಾಡೋರು. ಅವರು ಸ್ವಚ್ಛವಾಗಿರೋದು, ಸ್ನಾನ ಮಾಡೋದು, ಮತ್ತು ಅವರು ದುಡಿಮೆ ಮಾಡೋದು, ಅಲ್ಲೇ ಅವ್ರಿಗಿಷ್ಟ ಬಂದ ಫಲ ಪದಾರ್ಥಗಳನ್ನು ತಂದು ಮನೇಲೆಲ್ಲರಿಗೂ ಪೋಷಣೆ ಕೊಡೋದು, ಇದು ತಪಸ್ಸು. ನೀನು ಹೇಳ್ದಂಗೆ ಬರೀ ಕೂತ್ಕೊಂಡೇ ಇರೋದು ಅದು ತಪಸ್ಸಲ್ಲ. ಮತ್ತು ಹುತ್ತಾ ಬೆಳೆದಿತ್ತು ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಕೆಲವು ಸಂದರ್ಭದಲ್ಲಿ ಅವರು ತಪಸ್ಸಿಗೆ ಕೂತಾಗ ವಾಪಸ್ ಬರದೇ ಇರೋವಂತಹ ಡೆಪ್ತ್ಗೊಟ್ಟೋಗೋರು. ಆವಾಗ ಅವ್ರ ಮೇಲೆ ಹುತ್ತ ಬೆಳ್ಕೊಳ್ಳೋದು. ಆವಾಗ ಆ್ಯಕ್ಚುಲಿ ತಿನ್ನೋದು ಇರೋದಿಲ್ಲ, ವಿಸರ್ಜನೆಯೂ ಇರೋದಿಲ್ಲ. ಆವಾಗ ಯಾವ ರೋಗನೂ ಬರೋದಿಲ್ಲ. ಇಲ್ಲಿ ತಿನ್ಕೊಂಡು ನೀವು ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ಬರದೇ ಇರ್ತೀನೋ? ಇದು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತೀನೋ ನೀನು? ಕತ್ತೆ, ಸ್ವಲ್ಪ ಯೋಚನೆ ಮಾಡು. ಯಾವಾಗ ಅವರು ಕೂತಿರ್ತಾರೆ ಅಂದರೆ ಅವ್ರು ತಿನ್ನೋದು ಇಲ್ಲ, ವಿಸರ್ಜನೆಯೂ ಇರೋದಿಲ್ಲ. ಆ ರೀತಿ ಡೀಪ್ ಕೊಟ್ಟೋಗ್ತಾರೆ. ಅವ್ರಿಗೆ ಗೊತ್ತಿರಲ್ಲ ವಾಪಸ್ ಬರೋಕ್ಕೆ ಆಗದಷ್ಟು ಡೀಪ್ ಕೊಟ್ಟೋಗಿರ್ತಾರೆ. ಆ ರೀತಿ ತಪಸ್ಸುಗಳು ಬೇರೆ. ಇವನ್ನೆಲ್ಲ ತಿಳ್ಕೊಂಡು ಧ್ಯಾನದಿಂದ ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಕೇಳಬೇಡ ಅಂದರೆ ಕೇಳ್ತೀಯ. ಬ್ಲ್ಯಾಕ್ ಮಾಡ್ತಾ ಇದ್ದೀನಿ ನಿನ್ನ. ಇದೇ ಲಾಸ್ಟ್. ಧನ್ಯವಾದ. ಅಹೋರಾತ್ರ.